ಸತತವಾಗಿ ಮೂರು ದಿವಸಗಳಿಂದ ಬರಗಾಲದ ಚರ್ಚೆಗೆ ಅನುಮತಿಯನ್ನು ಕೇಳಿದ್ದಕ್ಕೆ, ಈಗ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಸನ್ಮಾನ್ಯ ಸಭಾಧ್ಯಕ್ಷರಿಗೆ ಧನ್ಯವಾದಗಳನ್ನು ಹೇಳ್ತಾ, ಬೇಲೂರು ವಿಧಾನಸಭಾ ಕ್ಷೇತ್ರ 95% ರೈತರನ್ನ ಒಳಗೊಂಡಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರ ಆಗಿದೆ. ಅತಿ ಹೆಚ್ಚು ದೀನ ದಲಿತರನ್ನ ಹೊಂದಿರತಕ್ಕಂತಹ, ಅತಿ ಹೆಚ್ಚು ಅಲ್ಪಸಂಖ್ಯಾತರನ್ನ ಹೊಂದಿರತಕ್ಕಂತ, ಸುಮಾರು 46 ಗ್ರಾಮ ಪಂಚಾಯಿತಿಗಳನ್ನ ಹೊಂದಿರತಕ್ಕಂತಹ ಒಂದು ವಿಧಾನಸಭಾ ಕ್ಷೇತ್ರವಾಗಿದೆ. ಹಾಗಾಗಿ ಸನ್ಮಾನ್ಯ ಅಧ್ಯಕ್ಷರೇ, ಈ ಭಾಗದಲ್ಲಿ ಯಾವುದೇ ಒಂದು ಕಾರ್ಖಾನೆ ಇಲ್ಲ. ಯಾಕೆ ಅಂದ್ರೆ ಎಲ್ಲರೂ ಸಹ ರೈತಾಪಿ ವರ್ಗಕ್ಕೆ ಸೇರಿರ್ತಕ್ಕಂಥ ಜನ ಇದ್ದಾರೆ. ಇವತ್ತು ತಮ್ಮಲ್ಲಿ ನಾನು ಸರ್ಕಾರಕ್ಕೆ ಮನವಿಯನ್ನ ಮಾಡ್ತೀನಿ, ದಯವಿಟ್ಟು ಅತಿ ಹೆಚ್ಚು ಅನುದಾನವನ್ನು, ಅಂದರೆ ಬರಗಾಲ ಪೀಡಿತವಾದಂತಹ ಅಲ್ಪಸಂಖ್ಯಾತರು ಇರತಕ್ಕಂತಹ ಮತ್ತು ಪರಿಶಿಷ್ಟ ಜಾತಿಯ ಪಂಗಡ ಇರತಕ್ಕಂಥದ್ದಕ್ಕೆ, ಆ ಭಾಗಕ್ಕೆ ಅತಿ ಹೆಚ್ಚು ಅನುದಾನವನ್ನು ಕೊಡಬೇಕು ಬರಗಾಲಕ್ಕೆ ಅಂತಕ್ಕಂಥದ್ದನ್ನು ಹೇಳ್ತಾ, ಇವತ್ತು ಏನು ನೆರೆಗಾ ಅಂತಕ್ಕಂಥ ಒಂದು ಸ್ಕೀಮ್ ಇದೆ, ಅದರಲ್ಲಿ 300 ಚಿಲ್ಲರೆಯನ್ನು ಕೊಡ್ತಕ್ಕಂಥದ್ದನ್ನು 100 ದಿವಸಗಳಿಗೆ ಕಡಿತ ಮಾಡಿರ್ತಕ್ಕಂಥದ್ದನ್ನು 105 ದಿವಸಕ್ಕೆ ಮಾಡಬೇಕು, ಅದಕ್ಕೆ 500 ರೂಪಾಯಿಗೆ ಹೆಚ್ಚು ಅನುದಾನ ಅಂದರೆ ಕೂಲಿ ಕಾರ್ಮಿಕರಿಗೆ ಕೊಡಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ವಿಶೇಷವಾಗಿ ನಮ್ಮ ಸನ್ಮಾನ್ಯ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ನಮ್ಮ ಅಶೋಕ್ ಅಣ್ಣವರು ತಮಗೆಲ್ಲ ಮಾಹಿತಿನ ಕೊಟ್ಟರು. ಸತತವಾಗಿ ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು, ಇವತ್ತು ಏನು 2000 ರೂಪಾಯಿನ ಕೊಡ್ತಕ್ಕಂಥದ್ದನ್ನು ಈಗಾಗಲೇ ಟಿ ಡಿ ಪಿ ಮುಖಾಂತರ 25,000 ರೂಪಾಯಿಗಳನ್ನ ಕೊಡಬೇಕು ಅಂತಕ್ಕಂಥದ್ದನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ ಸರ್ಕಾರದ ಮುಂದೆ. ಅದರಲ್ಲಿ ರೈತರ ಸಾಲವನ್ನು 2 ಲಕ್ಷದ ಒಳಗಡೆ ಇರತಕ್ಕಂಥ ರೈತರ ಸಾಲವನ್ನು ಮನ್ನಾ ಮಾಡಬೇಕು ಅಂತಕ್ಕಂಥದ್ದು ಇಟ್ಟಿದ್ದಾರೆ. ಇದನ್ನು ಸರ್ಕಾರ ಗಂಭೀರವಾಗಿ ಸ್ವೀಕಾರ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ತಮ್ಗೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸಭಾಧ್ಯಕ್ಷರೇ, ಸಭಾಧ್ಯಕ್ಷರೇ, ಬೇಲೂರು ವಿಧಾನಸಭಾ ಹಾಸನ ಜಿಲ್ಲೆಯಲ್ಲಿ ಇವತ್ತು ಇಡೀ ಕರ್ನಾಟಕ ರಾಜ್ಯ, ಭಾರತ ದೇಶ ಮೆಚ್ಚತಕ್ಕಂಥ ಈ ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಯುನೆಸ್ಕೋಗೆ ನಮ್ಮ ಬೇಲೂರು ಚನ್ನಕೇಶವ ಸ್ವಾಮಿ ಸೇರ್ಪಡೆ ಆಗಿದೆ. ಆದರೆ ಅಭಿವೃದ್ಧಿಯಲ್ಲಿ ಶೂನ್ಯವಾಗಿದೆ, ಯಾವುದೇ ಥರದ ಅಭಿವೃದ್ಧಿ ಇಲ್ಲ. ಅಲ್ಲಿ ಇರ್ತಕ್ಕಂಥ ಒಂದು ಮುಖ್ಯ ರಸ್ತೆ, ಯಾವುದಾರ ಒಂದು ಟೂ ವೀಲರ್ ಬಂದರೆ ಅಲ್ಲಿ ಸಂಪರ್ಕಕ್ಕೆ ಆದ್ಯತೆ ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ದಯವಿಟ್ಟು ನಾನು ಲೋಕೋಪಯೋಗಿ ಸಚಿವರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹಾಸನ ಜಿಲ್ಲೆಗೆ ಬಂದಾಗ ಮನವಿಯನ್ನು ಸಹ ಕೊಟ್ಟಿದ್ದೀನಿ. ಒಂದು ಹೊಳೆ ಬೀದಿಯ ಒಂದು ಬ್ರಿಡ್ಜ್ ಅವಶ್ಯಕತೆ ಇದೆ. ಈ ಬ್ರಿಡ್ಜ್ ಆದರೆ ಅಟ್ಲೀಸ್ಟ್ ಬರ್ತಕ್ಕಂಥ ವಿಶ್ವದಿಂದ ಬರ್ತಕ್ಕಂಥ ಎಲ್ಲರಿಗೆ ಅನುಕೂಲ ಆಗ್ತಕ್ಕಂಥದ್ದನ್ನು ನಾನು ಅವರಿಗೆ ಮನವಿ ಮಾಡಿದ್ದೀನಿ ಅಧ್ಯಕ್ಷರೇ. ಆದರೆ ಈ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯಲ್ಲಿ ಹೇಮಾವತಿ ನದಿ ಇದೆ, ಯಗಚಿ ನದಿ ಇದೆ, ವಾಟವಳೆ ನದಿ ಇದೆ. ಆದರೆ ಒಂದು ಬೃಹತ್ ಆದಂಥ ಒಂದು ಯೋಜನೆ ಎತ್ತಿನೊಳೆ ಯೋಜನೆ ಆಗ್ತಾ ಇದೆ. ಬಹುಶಃ ಎತ್ತಿನೊಳೆ ಯೋಜನೆ ಏನಾರ ಪ್ರಗತಿಯಲ್ಲಿದ್ದು ಆ ಯೋಜನೆ ಮುಕ್ತಾಯಗೊಂಡಿದ್ದರೆ ಬಹುಶಃ ಇವತ್ತು ನಮಗೆ ಅಂತರ್ಜಲ ಕುಸಿತಾ ಇರಲಿಲ್ಲ. ಆ ಭಾಗದಲ್ಲಿ ನೀರಿಗೆ ಅಹಂಕಾರ ಇದೆ. ದಯವಿಟ್ಟು ಆ ಒಂದು ಎತ್ತಿನೊಳೆ ಯೋಜನೆಗೆ ತುರ್ತಾಗಿ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಆ ಭಾಗದ ಕೆರೆಕಟ್ಟೆಗಳನ್ನ ನೀರನ್ನು ತುಂಬಿಸಬೇಕು ಅಂತಕ್ಕಂಥದ್ದನ್ನು ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀನಿ. ಸಭಾಧ್ಯಕ್ಷರೇ, ಇವತ್ತು ಯಗಚಿ ಇರತಕ್ಕಂಥದ್ದು ಬೇಲೂರಲ್ಲಿ, ಆದರೆ ಯಗಚಿಯಿಂದ ಬೇಲೂರಿಗೆ ಯಾವುದೇ ಥರದ ಸಹಾಯ ಇಲ್ಲ, ಒಂದು ರೈತರಿಗೂ ಸಹಾಯ ಇಲ್ಲ. ಇವತ್ತು ಸನ್ಮಾನ್ಯ ಸಂಡ ನೀರಾವರಿ ಸಚಿವರ ಹತ್ರ ಹೆಬ್ಬಾಳ ಹೇತ ನೀರಾವರಿ ಸುಮಾರು 61 ಕೆರೆಗಳನ್ನ ತುಂಬಿಸ್ತಕ್ಕಂಥ ಯೋಜನೆ ಸರ್ಕಾರದ ಮುಂದಿದೆ. ಬಹುಶಃ ಆ ಯೋಜನೆ ಏನಾರ ಆಗಿದ್ರೆ ಇವತ್ತು ಬರಗಾಲದಲ್ಲಿ ಬೇಲೂರು ವಿಧಾನಸಭಾ ಕ್ಷೇತ್ರದ ಜನ ತತ್ತರಿಸ್ತಿರ್ಲಿಲ್ಲ. ಸಭಾಧ್ಯಕ್ಷರೇ, ಇವತ್ತು ರೈತರ ಸಾಲ ಮನ್ನಾ, ಮತ್ತೆ ಇವತ್ತು ಬೇಲೂರು ವಿಧಾನಸಭಾ ಕ್ಷೇತ್ರ ಹಾಸನ ಜಿಲ್ಲೆ ಮಲೆನಾಡು, ಅರೆ ಮಲೆನಾಡು ಮತ್ತು ಬಯಲಸೀಮೆಯನ್ನು ಕೂಡಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರ ಆಗಿದೆ ಸನ್ಮಾನ್ಯ ಅಧ್ಯಕ್ಷರೇ. ಇವತ್ತು ಒಂದು ಕಡೆ ಮಲೆನಾಡಲ್ಲಿ ಇವತ್ತು ಮಳೆ ಇಲ್ಲ, ಬೆಳೆದಂಥ ಒಂದಿಷ್ಟು ಕಾಫಿ ಇವತ್ತು ಆನೆಗೆ ತುತ್ತಾಗಿದೆ. ಅರೆ ಮಲೆನಾಡಲ್ಲಿ ಕಬ್ಬು ಒಂದಿಷ್ಟು ಭತ್ತ ಬೆಳೆದ್ರೆ ಅದು ಸಹ ಆನೆ ಹಾವಳಿಯಿಂದ ತುತ್ತಾಗಿದೆ. ಇವತ್ತು ಸನ್ಮಾನ್ಯ ಇವತ್ತು ಬಯಲುಸೀಮೆಯಲ್ಲಿ ತೆಂಗು ಮತ್ತು ರಾಗಿಯಿಂದ ಆಗ್ತಕ್ಕಂಥದ್ದು ನಫಾಡ್ ಅಂತಕ್ಕಂಥದ್ದನ್ನು ನಮ್ಮ ಜಿಲ್ಲೆಯ ಸಚಿವರಾದಂಥ ಸನ್ಮಾನ್ಯ ಶಿವಲಿಂಗೇಗೌಡರು ಅದನ್ನು ಪ್ರಸ್ತಾಪ ಮಾಡಿದರು. ಕೊಪ್ಪರಿಯನ್ನು ಅತಿ ಹೆಚ್ಚು ಬೆಳೀತಕ್ಕಂಥ ಹಾಸನ ಜಿಲ್ಲೆಯಲ್ಲಿ ಜಾವಗಲ್ ಹೋಬಳಿ ಇದೆ. ಇವತ್ತು ರೈತರು ತತ್ತರಿಸಿ ಹೋಗಿದ್ದಾರೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತಕ್ಕಂಥದ್ದಲ್ಲ, ಇಲ್ಲಿ ಕೇಂದ್ರ ಸರ್ಕಾರಕ್ಕೂ ನಾವು ಮನವಿ ಮಾಡ್ತೀವಿ, ರಾಜ್ಯ ಸರ್ಕಾರಕ್ಕೂ ಮನವಿ ಮಾಡ್ತೀವಿ. ಇವತ್ತು 15,000 ರೂಗಳನ್ನ
ಸರ್ಕಾರ ಕೊಡಬೇಕು ಅಂತಕ್ಕಂಥದ್ದು ನಾವು ಮನವಿ ಮಾಡೋದ್ರ ಮುಖಾಂತರ ಸನ್ಮಾನ್ಯ ಶಿವಲಿಂಗೇಗೌಡರು ಹೇಳಿದ್ರು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀವಿ, 3,000 ಸಹಾಯಧನವನ್ನು ರಾಜ್ಯ ಸರ್ಕಾರದಿಂದ ಕೊಡಿಸ್ತೀವಿ ಅಂತಕ್ಕಂಥದ್ದನ್ನು ಅವ್ರಿಗೆ ನಾನು ಜಿಲ್ಲೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಆದರೆ ಸನ್ಮಾನ್ಯ ಮಂತ್ರಿಗಳು ಹೇಳ್ತಾರೆ 1,250 ರೂಪಾಯಿನ ಕೊಟ್ಟಿದ್ದಾರೆ, ಇನ್ನ 250 ರೂಪಾಯಿನ ಮಾತ್ರ ಕೊಡ್ತೀವಿ ಅಂತಕ್ಕಂಥದ್ದನ್ನ ದಯವಿಟ್ಟು ಸರ್ಕಾರದ ಗಮನಕ್ಕೆ ತರ್ತೀನಿ. ಮಾನ್ಯ ಹಿರಿಯ ಶಾಸಕರಾದಂಥ ನಮ್ಮ ಜಿಲ್ಲೆಯ ಶಿವಲಿಂಗೇಗೌಡರ ಗಮನಕ್ಕೂ ತರ್ತೀವಿ. ತಾವು ಮುಖ್ಯಮಂತ್ರಿಗಳಿಗೆ ಆಪ್ತರಿದ್ದೀರಾ, ತಾವು ಹೇಳಿದ್ರಿ 3,000 ಕೊಡಿಸ್ತೀನಿ ಅಂತಕ್ಕಂಥದ್ದನ್ನ ತಾವು ಕೊಡಿಸ್ಬೇಕು. ತಮಗೆ ಈ ಹಾಸನ ಜಿಲ್ಲೆಯ ಪರವಾಗಿ ಕರ್ನಾಟಕ ರಾಜ್ಯದ ಪರವಾಗಿ ತಮಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅಂತಕ್ಕಂಥದ್ದನ್ನ ಈ ಸಂಬಂಧದಲ್ಲಿ ವಿಶ್ವಾಸವನ್ನು ವ್ಯಕ್ತಪಡಿಸ್ತೀನಿ. ಸಭಾಧ್ಯಕ್ಷರೇ, ಇವತ್ತು DC ಅಕೌಂಟ್ಗೆ ಸನ್ಮಾನ್ಯ ಸರ್ಕಾರದ ಹಣ ಬಂದಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಕೈಲಿ ಬೆಣ್ಣೆ ಇದೆ, ಆದರೆ ತುಪ್ಪ ಇಲ್ಲ, ರೈತರುಗಳಿಗೆ ಯಾವುದು ಸಿಗ್ತಾ ಇಲ್ಲ. ಯಾವುದು ಕೇಳಿದ್ರು, ಬೋರ್ವೆಲ್ ಕೇಳಿದ್ರು ಬೇರೆ ಬೇರೆ ಅಜೆಂಡಾ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇದನ್ನ ಎಲ್ಲ ಹಿರಿಯ ಸಚಿವರು, ಆಡಳಿತ ಪಕ್ಷ ವಿರೋಧ ಪಕ್ಷ, ಇದು ಬರಗಾಲದಲ್ಲಿ ಆಡಳಿತ ವಿರೋಧ ಅಂತಕ್ಕಂಥದ್ದಿಲ್ಲ, ಇದನ್ನೆಲ್ಲವನ್ನು ಪ್ರಸ್ತಾವನೆ ಮಾಡಿದ್ದಾರೆ. ದಯವಿಟ್ಟು ಇದನ್ನ ಒಂದು ಮಾರ್ಗಸೂಚಿಯನ್ನು ಹೊರಡಿಸಿ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದನ್ನ ಕಟ್ಟ ಕಡೆಯ ಬಡವನ್ನ ಗುರುಸ್ತಕ್ಕಂಥ ಕೆಲಸ ಆಗ್ಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ನಾನು ಸದನಕ್ಕೆ ತಿಳಿಸ್ತೀನಿ. ಇವತ್ತು KEB ಕೇವಲ ಇಲ್ಲ, ಒಂದು ನಿಮಿಷ, ಕೇವಲ ಇವತ್ತು 5 ಗಂಟೆಗಳ ಕಾಲ, ಅದರಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲೆಗೆ ಪ್ರವಾಸ ಮಾಡಿದಾಗ 7 ಗಂಟೆಗಳ ಅವಕಾಶವನ್ನು ಕೊಡ್ತೀವಿ ಅಂತಕ್ಕಂಥದ್ದನ್ನ ಹೇಳಿದರು. ಆದರೆ ಒಂದು ಇಡೀ ಕ್ಷೇತ್ರದಲ್ಲಿ ಒಂದು ನಗರದಿಂದ 40 ಕಿಲೋಮೀಟರ್ 50 ಕಿಲೋಮೀಟರ್ಗೆ ವಿದ್ಯುತ್ ಸರಬರಾಜಾಗಬೇಕು. ಅಲ್ಲಿರ್ತಕ್ಕಂಥ ಒಂದು ತೊಳಲು, ಅದಕ್ಕೆ MES ಆಗಿಲ್ಲ, ಬಿಕ್ಕೋಡ್ ಆಗಿಲ್ಲ, ಅಡುಗೂರಾಗಿಲ್ಲ, ಈ ಥರದ್ದು ಸತ್ತು ಅನೇಕ ಸಮಸ್ಯೆಗಳಿದೆ. ಇವತ್ತು ಬರಗಾಲದಲ್ಲಿ ನಾವು ನಳುತ್ತಾ ಇದ್ದೀವಿ ಅಂದರೆ ಬಹುಶಃ ಮಲೆನಾಡನ್ನು ಬರಗಾಲಕ್ಕೆ ಸೇರ್ಪಡೆ ಆಗಿದೆ ಅಂದರೆ ಎಷ್ಟು ಅಲ್ಲಿರ್ತಕ್ಕಂಥ ಸಮಸ್ಯೆಗಳು ಅಂತಕ್ಕಂಥದ್ದನ್ನು ತಾವು ತಿಳಿಬೇಕಾಗಿದೆ ಸಭಾಧ್ಯಕ್ಷರೇ. ದಯವಿಟ್ಟು ಈ ರೀತಿ ಇರ್ತಕ್ಕಂಥದ್ದಕ್ಕೆ ತಾವು ಇವತ್ತು ನಫಡ್ನ ಇದು ಮಾಡಿ ಜಾವಗಲ್ನಲ್ಲಿ ಈಗಾಗಲೇ ಕೃಷಿ ಸಚಿವರಿಗೆ ನಾನು ಮನವಿಯನ್ನು ಮಾಡಿದ್ದೀನಿ, ಕೊಪ್ಪರಿಗಿರ್ಬೋದು ರಾಗಿಗಿರ್ಬೋದು ಅದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಕನಿಷ್ಠ 15,000 ರೂಪಾಯಿನ ಕೊಪ್ಪರಿಗೆ ಬೆಲೆಯನ್ನು ಕೊಡಬೇಕು. ಕೇಂದ್ರ ಸರ್ಕಾರಕ್ಕೂ ನಾವು ಒತ್ತಾಯ ಮಾಡ್ತೀವಿ, ನಮ್ಮ ವಿರೋಧ ಪಕ್ಷದ ನಾಯಕರ ಮೂಲಕ ಕೇಂದ್ರ ಸರ್ಕಾರಕ್ಕೂ ನಾವು ಒತ್ತಾಯ ಮಾಡ್ತೀವಿ, ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಮಾಡಿ ಇದನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಇವತ್ತು ಬರಗಾಲವನ್ನು ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಅಶೋಕ್ ಅಣ್ಣವರು ಜಿಲ್ಲಾವಾರು ಪ್ರವಾಸವನ್ನು ಮಾಡಿ ನಮ್ಮ ಪಕ್ಷದ ವತಿಯಿಂದ ಎಲ್ಲ ಸಮಸ್ಯೆಗಳನ್ನ ತಮ್ಮ ಮುಂದೆ ಇಟ್ಟಿದ್ದಾರೆ. ನಮ್ಮ ಪಕ್ಷದ ವತಿಯಿಂದ ಪ್ರತಿ ಜಿಲ್ಲೆಗೆ ಒಂದು ತಂಡವನ್ನು ಮಾಡಿ ಪ್ರತಿ ಜಿಲ್ಲೆಯಲ್ಲಿ ಆಗ್ತಕ್ಕಂತಹ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ರೈತರ ಸಂಕಷ್ಟಕ್ಕೆ ಕೇಂದ್ರಕ್ಕೆ ವರದಿಯನ್ನು ಕಳಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಪಕ್ಷ ಮಾಡಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ. ಹಾಗಾಗಿ ದಯವಿಟ್ಟು, ಅತಿ ಹಿರಿಯರೆಲ್ಲ ಮಾತಾಡಿದ್ದಾರೆ, ನಾನು ಅತಿ ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ನಮ್ಮಲ್ಲಿ ಇವತ್ತು ಇರ್ತಕ್ಕಂಥ ಸಮಸ್ಯೆಗೆ ಸರ್ಕಾರ ಕೂಡಲೇ ಸ್ಪಂದಿಸಬೇಕು, ರೈತರ ಪರವಾಗಿ ನಿಲ್ಲಬೇಕು, ರೈತರ ಸಂಕಷ್ಟಕ್ಕೆ ಸರ್ಕಾರ ಒಂದು ಅವಕಾಶವನ್ನ ಮಾಡಿ ಇಡೀ ಕರ್ನಾಟಕ ರಾಜ್ಯದ ರೈತರು, ಹಾಸನ ಜಿಲ್ಲೆಯ ರೈತರು, ಬೇಲೂರು ವಿಧಾನಸಭಾ ಕ್ಷೇತ್ರದ ರೈತರ ಪರವಾಗಿ ಇವತ್ತು ಸರ್ಕಾರ ನಿಲ್ಲಬೇಕು ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ಸದನಕ್ಕೆ ತಿಳಿಸ್ಕೊಡೋದ್ರ ಮುಖಾಂತರ ತಾವು ಅವಕಾಶವನ್ನ ಕಲ್ಪಿಸೋದಕ್ಕೆ ತಮಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ ಧನ್ಯವಾದವನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್. After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam standard books.